ganda. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ರಾಜ್ಯದ ಇವತ್ತಿನ ಫೇಸ್ಬುಕ್ ಲೈವ್ನಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವರು ಒಟ್ಟು ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಸ್ಥಿತಿಗತಿ ಮತ್ತು ಸರ್ಕಾರದ ಆ್ಯಕ್ಷನ್ ಪ್ಲಾನ್ ಏನು ಅನ್ನುವಂಥದ್ದನ್ನು ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ಸರ್, ಶುರು ಮಾಡಿ ಸರ್. ಆತ್ಮೀಯ ಎಲ್ಲ ರಾಜ್ಯದ ಯುವ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ಕಾರ್ಯಕರ್ತರೇ, ಸದಸ್ಯರೇ, ಈ ದಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯದ ವಿವಿಧ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳ ವಿಚಾರದಲ್ಲಿ ಅವರು ಎದುರಿಸ್ತಿರುವಂಥ ಒಂದು ಸಮಸ್ಯೆಗಳು ಮತ್ತು ಅವ್ರಿಗೆ ಕಾಡ್ತಿರುವಂಥ ಪ್ರಶ್ನೆಗಳು ಇವೆಲ್ಲದಕ್ಕೂ ನೇರವಾಗಿ ನನ್ನನ್ನು ಉತ್ತರವನ್ನು ಕೊಡಿ, ನೇರವಾಗಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಸಂಪರ್ಕಕ್ಕೆ ಬನ್ನಿ ಅಂತ ಅವರು ತಿಳಿಸಿದಾಗ ತಕ್ಷಣವೇ ಅವರ ಸಲಹೆ ಅಂತಲೇ ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಈ ಒಂದು ಫೇಸ್ಬುಕ್ ಲೈವಲ್ಲಿ ಭಾಗವಹಿಸಿರುವುದೆಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಪೋಷಕರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಇವತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ COVID-19 ಯಾರೂ ನಮ್ಮ ಕಲ್ಪನೆಯಲ್ಲಿ ಇರಲಿಲ್ಲ. ಇಂಥ ಒಂದು ಪರಿಸ್ಥಿತಿ, ಒಂದು ವೈರಸ್ಸಿಂದ ಇಡೀ ವಿಶ್ವವೇ ತತ್ತರಿಸಿ ಹೋಗಿದೆ. ಅದರಲ್ಲಿ ಭಾರತ, ಅದರಲ್ಲಿ ಕರ್ನಾಟಕ, ನೀವು ವಾಸ ಮಾಡ್ತಿರುವಂಥ ಎಲ್ಲ ಸ್ಥಳಗಳನ್ನು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಷ್ಟೊಂದು ಉತ್ತಮ ನಾಯಕತ್ವವನ್ನು ಕೊಟ್ಟು ಈ ದೇಶದ ಒಂದು ರಕ್ಷಣೆ, ನಾಗರಿಕರ ರಕ್ಷಣೆಗೆ ಮತ್ತು ದೇಶಕ್ಕೆ ನಾಯಕತ್ವವನ್ನು ಕೊಟ್ಟು ವ್ಯತ್ಯಾಸವನ್ನು ಮಾಡಿರುವಂಥದ್ದು. ಜೀವ ಉಳಿಸೋದ್ರ ಜೊತೆಯಲ್ಲಿ ಇವತ್ತು ಜೀವನಾಂಶ ಮತ್ತು ಬದುಕನ್ನು ಕಟ್ಕೊಳ್ಳಿಕ್ಕೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿ ಉತ್ತಮವಾದಂಥ ನಾಯಕತ್ವವನ್ನು ಕೊಟ್ಟು ಇಡೀ ವಿಶ್ವದಲ್ಲಿ ನಾನಾ ದೇಶಗಳು ಅವರು ಎದುರಿಸ್ತಿರುವಂಥ ಸಮಸ್ಯೆಗಳು ಇವತ್ತು ನಮ್ಮ ದೇಶದಲ್ಲಿ ನಾವು ಎದುರಿಸ್ತಿಲ್ಲ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಉತ್ತಮ ನಾಯಕತ್ವವನ್ನು ಕೊಟ್ಟು ನಮಗೆ ರಕ್ಷಣೆಗೆ ಬಂದಂಥವರು ನಮ್ಮ ಪ್ರಧಾನ ಮಂತ್ರಿಗಳು. ಅದೇ ದಿಕ್ಕಿನಲ್ಲಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರು ಹಿರಿಯರಾಗಿ 77 ವರ್ಷ ಆಗಿ ವಯಸ್ಸಾಗಿದ್ದರೂ ಸಹ ಯಾವುದನ್ನು ಲೆಕ್ಕಿಸದೆ ಮುಂದೆ ನಿಲ್ಲಿಸಿ ಎಲ್ಲವನ್ನು ಉತ್ತಮವಾಗಿ ನಿರ್ವಹಣೆ ಮಾಡ್ತಿರುವಂಥವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ನಾಗರಿಕರು ಕೊಟ್ಟಂಥ ಸಹಕಾರ ನಾವೆಂದೂ ಮರೆಯೋದಿಲ್ಲ. ಎಂಥ ಸಮಸ್ಯೆ ಸವಾಲಿದ್ದರೂ ಎಲ್ಲರೂ ಅದನ್ನು ಒಪ್ಪಿಕೊಂಡು ಇಡೀ ಸಮಾಜ ಒಗ್ಗಟ್ಟಿನಿಂದ ಒಂದಾಗಿ ಏನೇ ಬಂದರೂ ನಾವು ಒಗ್ಗಟ್ಟಿನಿಂದ ಎದುರಿಸೋಣ. ನಾವು ಸಮಾಜದಲ್ಲಿ ಎಲ್ಲ ನಾಗರಿಕರು ಒಂದೇ ಉದ್ದೇಶ, COVID-19 ಯಾವ ರೀತಿ ನಿಯಂತ್ರಣ ಮಾಡಬೇಕು, ತಡೆಗಟ್ಟಬೇಕು ಅಂತ ಏಕೈಕ ಉದ್ದೇಶದಿಂದ ಇಡೀ ಸಮಾಜ ಒಂದಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ನಮ್ಮೆಲ್ಲ ಪ್ರತಿಪಕ್ಷವೂ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಒಂದು ಚಿಕ್ಕ ಮಟ್ಟದ ಒಂದು ರಾಜಕೀಯವನ್ನು ಮಾಡದೆ ಒಂದು ಉತ್ತಮವಾಗಿ ಸಹಕಾರ ಕೊಟ್ಟಿರುವುದು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಇನ್ನೂ ಹೆಚ್ಚು ಬೇರೆ ವಿಚಾರಕ್ಕೆ ಹೋಗದೆ ನೇರವಾಗಿ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಇವತ್ತು ನಮ್ಮ ವಿದ್ಯಾಸಂಸ್ಥೆಗಳು COVID-19 ಕಾಯಿಲೆ ಬಂದ ತಕ್ಷಣವೇ ಎಲ್ಲ ಕಡೆ ವಿದ್ಯಾಸಂಸ್ಥೆಗಳಿಗೆ ನಿಮ್ಮ ರಕ್ಷಣೆ ಬರಬೇಕು, ನಿಮ್ಮ ಜೀವಾಪಾಯಕ್ಕೆ ಏನು ಆಗಬಾರ್ದು ಅನ್ನೋವಂಥ ದೃಷ್ಟಿಯಲ್ಲಿ ನಾವು ಎಲ್ಲ ವಿದ್ಯಾಸಂಸ್ಥೆಗಳನ್ನು ಕ್ಲೋಸ್ ಡೌನ್ ಮಾಡಿ ಈಗಾಗಲೇ 2 ತಿಂಗಳಿಗಿಂತ ಹೆಚ್ಚಿನ ಸಮಯ ಆಗಿರುವಂಥದ್ದು, 2 ತಿಂಗಳಿಗಿಂತ ಹೆಚ್ಚಿನ ಸಮಯ ಆಗಿದೆ. ಹಾಗಾಗಿ ಈಗ ನಿಮ್ಮ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಏನು ಸಮಸ್ಯೆಗಳಿತ್ತು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ನಾವೆಲ್ಲ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಆದರೆ ಈ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಮಾಡಿರುವಂಥದ್ದು ಕೆಲವರಿಗೆ ಅನುಕೂಲ ಆಗಿರೋದೆ,
ಸಮಸ್ಯೆಗಳನ್ನು ವ್ಯಕ್ತಪಡಿಸಿದಂಥ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ಅದು ಇವತ್ತು ಅನುಕೂಲಕರವಾದಂಥ ವಾತಾವರಣಗಳಿದೆ. ನಮ್ಗೆ ಯಾವುದು ಬೇರೆ ದಾರಿ ಇಲ್ಲ. ಏನಪ್ಪ ಇವತ್ತು ಸಮಸ್ಯೆನ ಬಗೆಹರಿಸ್ಕೋಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಸಮಯ ವ್ಯರ್ಥವಾಗಬಾರ್ದು, ಅಕಾಡೆಮಿಕ್ ಇಯರ್ ಲಾಸ್ ಆಗಬಾರ್ದು, ಅಕಾಡೆಮಿಕ್ ಇಯರ್ ಕಳ್ಕೋಬಾರ್ದು ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರಗಳು. ಈ ದಿಕ್ಕಿನಲ್ಲಿ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ನಮ್ಮ ಆ್ಯಕ್ಟು, ರೂಲ್ಸು, ರೆಗ್ಯುಲೇಷನು ಇವೆಲ್ಲ ಭಾಳಷ್ಟು ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಭಾಳ ಮುಖ್ಯವಾಗಿತ್ತು. ಅದಕ್ಕೆ ಒಂದು ಪರಿಹಾರವಾಗಿ ನಾವು ಆನ್ಲೈನ್ನ ಕ್ಲಾಸಸ್ನ ಪ್ರಾರಂಭ ಮಾಡೋದು, ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡಿ ನಿಮಗೆ ವಿವಿಧ ರೂಪದಲ್ಲಿ ತರುವಂಥದ್ದು ಮಾಡಿದ್ದೀವಿ. ಮತ್ತು ಯೂಟ್ಯೂಬ್ ಚಾನಲ್ ಇತ್ತು, ವಾಟ್ಸಪ್ ಇತ್ತು, ಬೇರೆ ಬೇರೆ ಮೂಲಕನು ಮತ್ತು ಬೇರೆ ಬೇರೆ ಆನ್ಲೈನ್ ಮೆಕ್ಯಾನಿಸಮ್ ಇಂಟ್ರಾಕ್ಟಿವ್ ಎಲ್ಲವನ್ನು ನಾವು ಒಂದೇ ಅಲ್ಲ ಸಂಬಂಧಪಟ್ಟ ಬೇರೆ ಬೇರೆ ಖಾಸಗಿ ವಿದ್ಯಾಸಂಸ್ಥೆಗಳನ್ನು ಕೊಟ್ಟರು, ಸರ್ಕಾರದಿಂದಲೂ ಮಾಡಿದ್ದೀವಿ, ಯೂನಿವರ್ಸಿಟಿಗಳಿಂದ ಮಾಡಿದ್ದೀವಿ. ಸಂಬಂಧಪಟ್ಟ ಎಲ್ಲ ಶಿಕ್ಷಕರು ಸಾವಿರಾರು ಕ್ಲಾಸಸ್ನ ತೊಗೊಂಡಿರುವಂಥದ್ದು. ಸಾವಿರಾರು ಕ್ಲಾಸಸ್ನ ನಮ್ಮ ಸರ್ಕಾರದಿಂದಲೇ ನಾವು 7,000 ಕ್ಲಾಸಸ್ನು ಸಹ ನಿರ್ವಹಿಸಿ ಕೊಟ್ಟಿರುವಂಥದ್ದು, 28,000 ಕ್ಲಾಸಸ್ನ ನಾವು ಆಫರ್ ಮಾಡಿರುವಂಥದ್ದಿದೆ. ಈ ರೀತಿ ನಾವು ಯಾವ ಸಂದರ್ಭದಲ್ಲೂ ಯಾವ ಕ್ಷಣವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿದ್ಯಾರ್ಥಿಗಳ ರಕ್ಷಣೆಗೆ ಬಂದಿರುವಂಥದ್ದು. ಇನ್ನೂ ನೀವು ಕೇಳ್ತಿರೋಂಥದ್ದು ಯಾವಾಗ ಪರೀಕ್ಷೆ ಇರುತ್ತೋ, ಪರೀಕ್ಷೆ ಇರಲ್ವಾ ಅನ್ನೋಂಥ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು. ಹಾಗಾಗಿ ಈ ದಿಕ್ಕಿನಲ್ಲಿ ಈಗಾಗಲೇ 5 ಬಾರಿ ನಮ್ಮೆಲ್ಲ ಸಂಬಂಧಪಟ್ಟ ವೈಸ್ ಚಾನ್ಸಲರ್ಗಳ ಜೊತೆ ಸಾಕಷ್ಟು ವಿಚಾರದಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ, ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ. ಒಬ್ಬೊಬ್ಬರು ಒಂದೊಂದು ವಿಶ್ವವಿದ್ಯಾನಿಲಯದಲ್ಲಿ ಒಂದೊಂದು ಸಲಹೆಗಳು ಬರ್ತಿದ್ದು ಭಾಳಷ್ಟು ಒಂದೊಂದು ಸಲಹೆಯು ಡಿಫ್ರೆಂಟ್ ಆಗಿರ್ತಿತ್ತು. ಹಾಗಾಗಿ ಎಲ್ಲೊಂದು ಕಡೆ ನಾವು ಮೊದಲು ವಿದ್ಯಾರ್ಥಿಗಳಿಗೆ ಹೇಗಿದ್ರು ನಾವು ಕಾಲೇಜ್ ಪ್ರಾರಂಭ ಮಾಡೋಕ್ಕಾಗಲ್ಲ, ಈ ತಿಂಗಳಂತೂ ಮಾಡೋ ಪ್ರಶ್ನೆಯೇ ಇಲ್ಲ. ಹಾಗಾಗಿ ನಾವು ಏನು ಆನ್ಲೈನಲ್ಲಿ ಕ್ಲಾಸಸ್ ನಡೀತಿದೆಯೋ ಅದನ್ನು ಮುಂದುವರಿಸಿ ಸಂಪೂರ್ಣವಾಗಿ ಕ್ಲಾಸಸ್ನ ಕಂಪ್ಲೀಟ್ ಮಾಡಿ, ಏನೇನು ಸಿಲೆಬಸ್ ಕವರ್ ಮಾಡಬೇಕಾಗಿತ್ತು ಆ ಎಲ್ಲ ಸಿಲೆಬಸ್ನ ಕವರ್ ಮಾಡೋಂಥದ್ದು ಮೊದಲನೇ ಕೆಲಸ. ಅದನ್ನು ಮುಗಿಸಿ ಈ ತಿಂಗಳ ಕೊನೆ ಒಳಗೆ ಎಲ್ಲರೂ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಎಲ್ಲರಿಗೂ ತಿಳಿಸಲಾಗಿದೆ. ಈ ದಿಕ್ಕಿನಲ್ಲಿ ಕಾರ್ಯನಿರತವಾಗಿದೆ. ಇನ್ನು ಮಿಕ್ಕಿದ್ದು ನಾವು ಯಾವಾಗ ಪರೀಕ್ಷೆ ಮಾಡ್ತೀವಿ, ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನ June 1st ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಅಥವಾ ಮೀಟಿಂಗ್ ಮಾಡಿ ಈ ವಿಚಾರದಲ್ಲಿ ನಿರ್ಣಯ ತಗೊಳ್ಳೋಂಥದ್ದನ್ನು ನಾವು ಮಾಡ್ತೀವಿ. ಮತ್ತು ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂತ ಈಗೆಲ್ಲ ಟೆಂಟೇಟಿವ್ ಆಗಿ UGCಯಿಂದ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಗೈಡ್ಲೈನ್ಸ್ ಪ್ರಕಾರ ಯಾವ ಪರೀಕ್ಷೆ ಮಾಡ್ಬೋದು, ಯಾವ ಪರೀಕ್ಷೆ ಮಾಡಬೇಕು, ಕ್ಲಾಸಸ್ ಕಂಡಕ್ಟ್ ಮಾಡೋದು, ಪರೀಕ್ಷೆ ಕಂಡಕ್ಟ್ ಮಾಡಲಿಕ್ಕೆ ಕ್ಲಾಸಸ್ ಯಾವಾಗ ಓಪನ್ ಮಾಡಬೇಕು, ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಗೆ ಬೇರೆ ಫ್ರೆಶ್ ಕ್ಲಾಸ್ ಫ್ರೆಶ್ಶಾಗಿ ಜಾಯ್ನ್ ಆಗ್ತಿರೋರಿಗೆ ಯಾವಾಗ ಮಾಡಬೇಕು ಅಂತ ಎಲ್ಲವನ್ನೂ ಅವರೊಂದು ಸ್ಪಷ್ಟವಾದಂಥ ಒಂದು ಗೈಡ್ಲೈನ್ಸು ಮತ್ತು ಕ್ಯಾಲೆಂಡರ್ ಪೀರಿಯಡ್ಸ್ನ ಇಟ್ಕೊಂಡಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ವಿ. ನಾವು ಎಲ್ಲ ವಿಶ್ವವಿದ್ಯಾನಿಲಯದ ಜೊತೆ ವೈಸ್ ಚಾನ್ಸಲರ್ಗಳ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಿ June 1st ನಿಶ್ಚಯ ಮಾಡಿ ನಿಮಗೆಲ್ಲ ತಿಳಿಸುವಂಥದ್ದಾಗುತ್ತೆ. ಈಗ ಕ್ಲಾಸಸ್ ಕಂಡಕ್ಟ್ ಆಗುತ್ತದೆ, ಕ್ಲಾಸಸ್ ನಡೆಸುವಂಥದ್ದಾಗುತ್ತೆ. ಇಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹೇಳ್ತಾ ನಿಮ್ಮಿಂದ ಏನನ್ನು ನೀವು ಪ್ರಶ್ನೆಗಳು ಏನು ಕೇಳಬೇಕು ಅಂತಿದ್ದೀರಾ ಆ ಪ್ರಶ್ನೆಗಳನ್ನೆಲ್ಲ ನಾನು ನಿಮ್ಮಿಂದ ಕೇಳ ಬಯಸ್ತೀನಿ. ನೀವೇನು ಬೇಕಾದ ಪ್ರಶ್ನೆಗಳು ಕೇಳಿ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ತಯಾರಿ. ನನಗೆ ಮೊದಲನೇ ಪ್ರಶ್ನೆ, ವಾಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್ ಆನ್ ಕಾಮನ್ ಸಿಲೆಬಸ್, ಡ್ಯೂ ಯು ಥಿಂಕ್ ದಿಸ್ ಇಸ್ ಎ ಫೀಸಬಲ್ ಐಡಿಯಾ ಅಂತ ಡಾಕ್ಟರ್ ವೀರೇಶ್ ಅವರು ಕೇಳಿದ್ದಾರೆ. ಹಾಗಾಗಿ ನಾನು ನಿಮಗೆ ಯುವಕನಾಗಿ ನಾನು ಭಾಳಷ್ಟು ಸಮಸ್ಯೆಗಳು ಅನುಭವಗಳು ನಾನು ಪಡ್ಕೊಂಡಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ನಮಗೆ ಮುಖ್ಯವಾಗಿ ನಾವು ನೋಡಿದಾಗ ನಮ್ಮ ಇಂಡಸ್ಟ್ರಿ ಮತ್ತು ವಿದ್ಯಾಭ್ಯಾಸ, ಅಕಾಡೆಮಿಕ್ ಕಲಿಕೆ ಮತ್ತು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಗೆ ಎರಡೂ ನೋಡಿದಾಗ ಅಜಗಜಾಂತರವಾದಂಥ ವ್ಯತ್ಯಾಸಗಳಿವೆ. ಹಾಗಾಗಿ ನೀವೆಲ್ಲ ಕಲಿಯುವಂಥದ್ದು ಏನು, ಮುಖ್ಯವಾಗಿ ಹೆಚ್ಚಿನ ಜನ ಕಲಿಯುವಂಥದ್ದು ನಾನು ಕಲಿತಂಥ ವಿದ್ಯಾಭ್ಯಾಸದ ಮೂಲಕ ನನ್ನ ಬದುಕನ್ನು ರೂಪಿಸ್ಕೋಬೇಕು ಅನ್ನೋಂಥವರೇ ಹೆಚ್ಚಾಗಿರುವಂಥದ್ದು. ಕೆಲವು ಒಂದು ಪರ್ಸೆಂಟೇಜ್ ಇದ್ದಾರೆ ಅವ್ರಿಗೆ ಜ್ಞಾನವೇ ಪಡೆದು ಜ್ಞಾನವನ್ನು ಇನ್ನೂ ಹೆಚ್ಚಿಸಿಕೊಂಡು ಹೋಗಬೇಕು ಅನ್ನೋಂಥ ಚಿಂತನೆ ಇರುವಂಥ ಇನ್ನೊಂದು ವರ್ಗ ಇದೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಾವು ಬಂದಾಗ ನಮ್ಮ ಕಡೆ ಇವತ್ತು ಔಟ್ಡೇಟೆಡ್ ಸಿಲೆಬಸ್ ಇರುವಂಥದ್ದಿದೆ,
ತುಂಬ ದೂರ ಇದ್ದು ಸಮಸ್ಯೆ ಸಮಸ್ಯೆಯಾಗಿ ಉಳ್ಕೊಳ್ಳಿ, ಸಮಸ್ಯೆನ ಬಗೆಹರಿಸಲಿಲ್ಲ ಅಂದರೆ ಅದು ಸರಿ ಇರೋಲ್ಲ. ನಮಗೆ ನಮ್ಮ ಸರ್ಕಾರಕ್ಕೆ ನಮ್ಮ ಸಿಕ್ಕದಂಥ ಅವಕಾಶ ಇರಲಿ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯನ ಉತ್ತಮಗೊಳಿಸಬೇಕು ಅಂತ ದೃಷ್ಟಿ, ಮತ್ತು ಅದರ ಜೊತೆಯೇ ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸಹ ಬರ್ತಿದೆ. ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹಲವಾರು ವರ್ಷದಿಂದಲೂ ನಮಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನೇ ಬಂದಿದೆ. ಇವತ್ತು ಅದರಲ್ಲೂ ಭಾಳಷ್ಟು ಸುಧಾರಣೆ, ಭಾಳ ಸುಧಾರಣೆಗಳು ನಮ್ಮ ಕಲ್ಪನೆ ಮೀರಿ ಸುಧಾರಣೆಗಳು ಬರ್ತಿದೆ, ಅದನ್ನು ಗಮನದಲ್ಲಿಟ್ಕೊಂಡಿರ್ತೀವಿ. ಮತ್ತು ಯೂನಿವರ್ಸಿಟಿ ಸಲಹೆ ಸೂಚನೆಗಳನ್ನು ನಾವು ಯಾವುದನ್ನು ಏರಕ್ಕೆ ಕೊಟ್ಟಿಲ್ಲ. ಒಟ್ಟಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನನ್ನು ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಮಾಡೆಲ್ ಸಜೆಷನ್ಸ್ ಇರುತ್ತೆ. ಈ ಮಾಡೆಲ್ ಸಜೆಷನ್ಸ್ನ ಕೊಟ್ಟು ಸಂಬಂಧಪಟ್ಟ ಯೂನಿವರ್ಸಿಟಿಗಳಿಂದ ಅವರಿಗೆ ನಾವು ಹೆಚ್ಚಿನ ಫ್ರೀಡಮ್ ಆಟೋನಮಿ ಕೊಡ್ತೀವಿ. ಅದ್ರ ಮೇಲೆ ಅವರು ನಿಶ್ಚಯ ಮಾಡಿಕೊಂಡು ಯಾವ ರೀತಿ ಸಿಲೆಬಸ್ ಫ್ರೇಮ್ ಮಾಡೋದು ಇನ್ನೊಂದು ಮಾಡೋದಾಗಬೇಕು, ಪ್ರಸ್ತುತವಾಗಿರಬೇಕು, ಅವ್ರ ಭವಿಷ್ಯಕ್ಕೆ ಒಳ್ಳೆಯದಂತಿರಬೇಕು, ಕಲಿಕೆ ಅರ್ಥಪೂರ್ಣವಾಗಿರಬೇಕು, ಇಂಡಸ್ಟ್ರಿ ರಿಲೇಟೆಡ್ ಆಗಿರಬೇಕು ಅಂತ ಒಂದು ಗುರಿ ಇಟ್ಕೊಂಡು ನಾವು ಸಾಕಷ್ಟು ರೆಕಮೆಂಡೇಷನ್ ಮತ್ತು ಕರೆಕ್ಷನ್ ಪಾಠನ ಮಾಡಿಕೊಟ್ಟಿದ್ದೀವಿ. ಮತ್ತು ಎರಡನೇ ಪ್ರಶ್ನೆ ಬಂದಿದೆ, ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ದ ಆನ್ಲೈನ್ ಕ್ಲಾಸಸ್. ವಿ ವಾಂಟ್ ಕ್ರ್ಯಾಶ್ ಕೋರ್ಸಸ್ ಬಿಫೋರ್ ಎಕ್ಸಾಮ್ಸ್, ಕೈಂಡ್ಲಿ ಸ್ಪೀಕ್ ಅಬೌಟ್ ಇಟ್. ಖಂಡಿತ ಹೋಗ್ತೀನಿ. ಇದು ಆನ್ಲೈನ್ ಕ್ಲಾಸಸ್ ಅನ್ನೋಂಥದ್ದು ಹೊಸದಾಗಿ ಮೊದಲಿಂದ ಇದೆ, ಇವತ್ತು ಹೆಚ್ಚು ಪ್ರಸ್ತುತವಾಗಿರುವಂಥದ್ದು ಇದೆ. ಕೋವಿಡ್ ನಾವೇನು ಅಂದ್ಕೊಂಡಿರಲಿಲ್ಲ ನಾವು ಆನ್ಲೈನ್ ಕ್ಲಾಸಸ್ಗೆ ಹೋಗಬೇಕು ಅಂತ. ಆನ್ಲೈನು ಮತ್ತು ಇಂಟ್ರಾಕ್ಟಿವ್ ಲರ್ನಿಂಗ್ ಮತ್ತು ಯೂಟ್ಯೂಬ್ ಚಾನಲ್ ಬೇರೆ ಬೇರೆ ಅವೆಲ್ಲ ಕಾಂಪ್ಲಿಮೆಂಟ್ ಆಗಬೇಕು, ರೆಗ್ಯುಲರ್ ಕ್ಲಾಸಸ್ ಜೊತೆ ಅದು ಕಾಂಪ್ಲಿಮೆಂಟ್ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಈ ಅಂಶವನ್ನು ಒತ್ತು ಕೊಡ್ತಿದ್ದೆ ಮೊದಲು. ಆದರೆ ಇವತ್ತು ಇದೇ ಮಾದರಿಯಾಗಿಬಿಟ್ಟಿದೆ, ಇದೇ ದಾರಿಯಾಗಿಬಿಟ್ಟಿದೆ. ನನಗೆ ಗೊತ್ತಿದ್ದ ಹಾಗೆ ಸಾಮಾನ್ಯವಾಗಿ ಎಲ್ಲ ಡಿಗ್ರಿ ಕಾಲೇಜಸ್ಗಳಲ್ಲಿ 80% ಸಿಲೆಬಸ್ ಕಂಪ್ಲೀಟ್ ಆಗಿತ್ತು. ಯಾಕೆಂದರೆ ನಿಮಗೆ ಎಕ್ಸಾಮ್ ಏಪ್ರಿಲ್ ತಿಂಗಳಲ್ಲಿ ಇತ್ತು, ಏನು ಭಾಳ ದೂರ ಏನಿರಲಿಲ್ಲ, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ಸ್ ಎಲ್ಲ ಇತ್ತು. ಹಾಗಾಗಿ ಸರ್ ನನಗೆ ಗೊತ್ತಿದ್ದ ಹಾಗೆ 80% ಅಷ್ಟು ಸಿಲೆಬಸ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಮತ್ತು ನೀವೇನು ಕೇಳ್ತಿದ್ದೀರ ಕ್ರ್ಯಾಶ್ ಕೋರ್ಸಸ್ ಮಾಡಬೇಕು ಅಂತ, ಅದನ್ನು ಗಮನದಲ್ಲಿ ಇಟ್ಕೊತೀವಿ. ಈ ಯಾವ ರೀತಿ ನಿಮಗೆ ಅವಕಾಶವನ್ನು ನಿಮ್ಗೆ ಸಿಕ್ಕಿದರೆ ಈ ಕ್ರ್ಯಾಶ್ ಕೋರ್ಸಸ್ನು ಅಳವಡಿಸ್ಲಿಕ್ಕೆ ಅದು ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಏನಾದ್ರು ಅವಕಾಶ ಇದೆ ಅದು ಗಮನದಲ್ಲಿ ಇಟ್ಕೊಂಡು ಏನನ್ನು ಮಾಡಬೇಕು ಅಂತ ನಿಶ್ಚಯ ಮಾಡ್ತೀನಿ. June 1st ನಾವೆಲ್ಲ ವೈಸ್ ಚಾನ್ಸಲರ್ ಜೊತೆ ನೋಡಿ ಅದನ್ನು ಪರಿಹಾರ ಕಂಡುಹಿಡಿಯುವಂಥದ್ದು ಮಾಡ್ತೀವಿ. ಮತ್ತು ವಾಟ್ ಇಸ್ ದ ಗೌರ್ಮೆಂಟ್ ಪ್ಲಾನ್ಸ್ ಅಬೌಟ್ ಎಂಪ್ಲಾಯಬಿಲಿಟಿ ಆಫ್ಟರ್ ದಿಸ್ COVID-19 ಕ್ರೈಸಿಸ್? ಪಂಡಿತರು ಕೇಳಿದ್ದಾರೆ. ನಾವು ಮುಖ್ಯವಾಗಿ ಈಗಾಗಲೇ ಇಂಡಸ್ಟ್ರಿನ ಎಕನಾಮಿನ ರಿವೈವ್ ಮಾಡಬೇಕು ಅಂತ ನಮ್ಮ ಸಾಮಾನ್ಯ ಪ್ರಧಾನಮಂತ್ರಿಗಳು 20 ಲಕ್ಷ ಕೋಟಿ ಪ್ಯಾಕೇಜ್ನ ಕೊಟ್ಟಿರುವಂಥದ್ದು, 20 ಲಕ್ಷ ಕೋಟಿ ಪ್ಲಸ್ ಎಲ್ಲ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಲ್ಲೂ ಒಂದು 4.5 ಲಕ್ಷ ಕೋಟಿ ಇನ್ನೊಂದು ಅಡಿಷ್ನಲ್ ರಿಸೋರ್ಸ್ ಮೊಬಿಲೈಸ್ ಮಾಡಿ ಎಕನಾಮಿನ ನಾರ್ಮಲ್ಸಿಗೆ ತರಬೇಕು, ರಿವೈವ್ ಮಾಡಬೇಕು, ಇನ್ನೂ ಹೆಚ್ಚಿನ ಶಕ್ತಿಯುತವಾಗಿ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಎಕನಾಮಿನ ಬಲಗೊಳಿಸಬೇಕು ಅಂತ ದೃಷ್ಟಿಯಲ್ಲಿ ಕೇವಲ ಹಣ ಒಂದೇ ಅಲ್ಲ, ರಿಫಾರ್ಮ್ಸ್ ಕತೆ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಏನೊಂದು ಅಡೆತಡೆಗಳಾಗಿದ್ದಂಥ ಅಪ್ರಸ್ತುತವಾದಂಥ ಕಾನೂನುಗಳನ್ನು ತಿದ್ದುಪಡಿಯನ್ನು ಮಾಡಿ ಹೊಸ ಕಾನೂನುಗಳನ್ನು ತರಲಿಕ್ಕೆ ಅದು ಭಾಳ ಪ್ರಮುಖ. ಈ ಹಣಕ್ಕಿಂತಲೂ ನನಗೇನನ್ಸುತ್ತೆ 24 ಲಕ್ಷ 25 ಲಕ್ಷ ಕೋಟಿ ಖರ್ಚು ಮಾಡ್ತಿರೋದಕ್ಕಿಂತಲೂ ಕಾನೂನು ಸುಧಾರಣೆ ಅಂತ ಅಂತಿದ್ದೀವಿ, ಅದೇ ನಮಗೆ ದೊಡ್ಡ ಸುಧಾರಣೆ ಕೊಡುವಂಥದ್ದು. ಏನು ಕೊಡಿ, 5 ವರ್ಷ 6 ವರ್ಷ ಒಂದು ಪ್ರಾಜೆಕ್ಟಿಗೆ ಅಪ್ರೂವಲ್ಗೆ 5 ವರ್ಷ 6 ವರ್ಷ ತೊಗೊಂಡ್ರೆ ಯಾವ ಪ್ರಾಜೆಕ್ಟ್ ಯಶಸ್ವಿಯಾಗಲಿಕ್ಕೆ ಸಾಧ್ಯವಾಗುತ್ತೆ? ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಸಾಕಷ್ಟು ಸುಧಾರಣೆಗಳನ್ನ ರಿಫಾರ್ಮ್ಸ್ನ ತರಲಿಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಮತ್ತು ಅವರೂ ರಿಫಾರ್ಮ್ಸ್ ಮಾಡೆಲ್ನ ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ದಿಕ್ಕಿನಲ್ಲಿ ಭಾಳಷ್ಟು ಇನ್ನೂ ಶಕ್ತಿವಂತರಾಗಿ ಈ ಕ್ರೈಸಿಸೇ ನಮಗೊಂದು ಆಪರ್ಚುನಿಟಿ ಆಗುತ್ತೆ. ನಮ್ಗೆ ಯಾಕಂದರೆ ಇಡೀ ಜಗತ್ತಿನಲ್ಲೇ ಇಂಥ ಒಳ್ಳೆಯ ನಾಯಕರಿಲ್ಲ, ನಮಗಿಂತ ಒಂದು ನಾಯಕರು ಸಿಕ್ಕಿದ್ದಾರೆ. ಇವರ ಒಂದು ನಾಯಕತ್ವದಲ್ಲಿ ನಮಗೆ ಸಂಪೂರ್ಣ ನಿಮಗೆ ನಮಗೆಲ್ಲರೂ ನಂಬಿಕೆ ಇದೆ. ದೊಡ್ಡ ವ್ಯತ್ಯಾಸ ಆಗುವಂಥದ್ದನ್ನ ಬೇರೆ ದೇಶಗಳು ಈ ಒಂದು ಸಮಸ್ಯೆಯಲ್ಲಿ ತತ್ತರಿಸಿ ಹೋಗ್ಬೋದು. ನಮ್ಮ ದೇಶ ಇನ್ನೂ ಬಲಡಿಯಾಗಿ ಇನ್ನೂ ಉತ್ತಮವಾಗಿ ನಮ್ಮ ಯುವಕರಿಗೆ ಉದ್ಯೋಗಾವಕಾಶ, ಉತ್ತಮ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ, ಒಂದು ಉತ್ತಮ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ನಾವು ನೀವು ಎಲ್ಲರೂ ಕೈ ಸೇರಿ ಮಾಡೋಣ. ನಮ್ಮ ಸರ್ಕಾರದಲ್ಲೂ ಭಾಳಷ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್
ಇಲಾಖೆಯಿಂದನೂ, ನಮ್ಮ ಶಿಕ್ಷಣ ಇಲಾಖೆಯಿಂದನೂ, ಎಲ್ಲ ಇತರ ಕಂಪ್ನೀಸ್ಗಳ ಜೊತೆ ಇಂಟ್ರಾಕ್ಟ್ ಮಾಡಿ ಸ್ಕಿಲ್ಗಳನ್ನ ಕೊಟ್ಟು ಇವತ್ತೇನು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ, ಬೇರೆ ಬೇರೆ ರಾಜ್ಯದಿಂದ ಬಂದವರು ನಮ್ಮಲ್ಲಿ ಉದ್ಯೋಗ ಪಡ್ಕೊಂಡಿದ್ದರು ಅಥವಾ ತುಂಬ ಜನ ಯಾರು ಹೋಗಿದ್ದಾರೆ ಅಂತ ಕಡೆಯೂ ವ್ಯಾಕ್ಯೂಮ್ನ ಫಿಲ್ ಮಾಡಲಿಕ್ಕೆ ನಮ್ಮ ರಾಜ್ಯದವರಿಗೆ ಸುವರ್ಣ ಅವಕಾಶ ಇದೆ. ಇದನ್ನು ಫಿಲ್ ಮಾಡಲಿಕ್ಕೆ ನಾವು ಎಲ್ಲ ರೀತಿಯಾದಂಥ ತರಬೇತಿಯನ್ನು ಕೊಡುತ್ತಾ ಇದ್ದೀವಿ ಮತ್ತು ಎಲ್ಲ ಇನ್ಸ್ಟಿಟ್ಯೂಷನ್ ಜೊತೆ ಕೊಲಾಬರೇಟ್ ಆಗಿ ಬೇಕಾಗಿರುವಂಥ ಕ್ರಮಗಳನ್ನು ಮತ್ತು ನಾವು ಆನ್ಲೈನ್ ಪೋರ್ಟಲ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾವ್ಯಾವ ಕಂಪ್ನಿಯಲ್ಲಿ ಯಾವ ರೀತಿ ಉದ್ಯೋಗ ಅವಕಾಶಗಳಿದೆ, ಎಲ್ಲೆಲ್ಲಿ ಖಾಲಿ ಇದೆ ಅನ್ನೋಂಥ ಮಾಹಿತಿಗಳನ್ನ ಎಲ್ಲ ಕಂಪ್ನಿಗಳ ಜೊತೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮೂಲಕ ಇಂಟರ್ಫೇಸ್ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಮತ್ತು ಏನು ಸ್ಕಿಲ್ ಬೇಕಾಗಿದೆ ಅಂತ ಆದರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಾಲಿಫಿಕೇಷನ್ ಬೇಕು, ಯಾವ ರೀತಿ ಅರ್ಹತೆ ಬೇಕು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಸಲಹೆ ಸೂಚನೆಗಳನ್ನು ನಿಮ್ಮೆಲ್ಲ ಶಿಕ್ಷಣ ಇಲಾಖೆ ಮೂಲಕ ಆನ್ಲೈನ್ ಮೂಲಕ ಏನೇನು ಸೋಷಿಯಲ್ ಮೀಡಿಯಾ ಯಾವುದೇ ಇದೆ, ಏನೆಲ್ಲ ವ್ಯವಸ್ಥೆ ಸಿಗುತ್ತೆ, ಏನೇನು ಸಂಪರ್ಕ ಸಿಗುತ್ತೆ, ಆ ಎಲ್ಲ ಸಂಪರ್ಕ ಮೂಲಕವೂ ನಾವು ಯಾವ ಕ್ಷಣವನ್ನು ವ್ಯರ್ಥ ಮಾಡುತ್ತೆ, ಎಲ್ಲ ಮಾಹಿತಿಗಳನ್ನು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮ ಉತ್ತಮ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಜೊತೆ ಎತ್ತಿಂತೆ ಹೇಳಕ್ಕೆ ಇಷ್ಟಪಡ್ತೀನಿ ಪಡಲಿಕ್ಕೆ. ಮತ್ತು ಇದರಲ್ಲಿ ಮತ್ತು ಗೌರ್ಮೆಂಟ್ ಹಾಸ್ಟೆಲ್ ಹ್ಯಾವ್ ಬಿನ್ ಕನ್ವರ್ಟೆಡ್ ಇಂಟು ಕ್ವಾರಂಟೈನ್ ಸೆಂಟರ್ಸ್ ನಾವು, ಇಸ್ ಇಟ್ ಸೇಫ್ ಫಾರ್ ಅಸ್ ಟು ಗೋ ಬ್ಯಾಕ್ ಟು ದೋಸ್ ಹಾಸ್ಟೆಲ್ಸ್, ಪ್ರೇಮಶ್ರೀಯವರು ಮತ್ತಿತರರು ಕೇಳಿದೆ. ಸೊ ನಾನು ಹೇಳೋದು ಏನೇ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು ನಮಗೇನು ಲಾಕ್ಡೌನಲ್ಲಿ ಎಲ್ಲ ಕಾಲೇಜುಗಳನ್ನ ನಾವು ಬಂದ್ ಮಾಡಿದ್ವಿ. ಹಾಗಾಗಿ ಇವತ್ತು ಲಕ್ಷಾಂತರ ಜನ ಸಾವಿರಾರು ಜನ ಬರ್ತಿದ್ರು, ಇವರಿಗೆಲ್ಲ ಕ್ವಾರಂಟೈನ್ ಮಾಡಬೇಕಿತ್ತು, ನಿಮ್ಮನ್ನೆಲ್ಲ ಸುರಕ್ಷಿತವಾಗಿರಬೇಕಿತ್ತು, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕಿತ್ತು. ಹಾಗಾಗಿ ಈ ಸೌಕರ್ಯಗಳು ನಮಗೆ ಲಭ್ಯವಿತ್ತು, ಇದರ ಸಂಪೂರ್ಣ ಬಳಕೆಯನ್ನು ಮಾಡಿಕೊಂಡಿದ್ವಿ. ಸಮಾಜದ ಹಿತದೃಷ್ಟಿಯಿಂದ ಏನೇ ಇನ್ಸ್ಟಿಟ್ಯೂಷನ್ ಇದ್ರೂ ಒಂದು ಒಳ್ಳೆಯ ಉದ್ದೇಶಕ್ಕೆ ಅದು ಬಳಕೆ ಮಾಡುವಂಥದ್ದಾಗುತ್ತೆ, ಇದು ಸದ್ಬಳಕೆ ಆಗುತ್ತೆ. ನಿಮ್ಮ ಯಾವಾಗ ಕಾಲೇಜುಗಳು ಕೋರ್ಸ್ಗಳು ಪ್ರಾರಂಭ ಆಗುತ್ತೆ ಆಗ ಆ ಕ್ವಾರಂಟೈನ್ ಸೆಂಟರ್ಸ್ನೆಲ್ಲ ಬಂದ್ ಮಾಡಿ ಅದನ್ನು ನಿಮಗೋಸ್ಕರ ಮೀಸಲಾಗಿಟ್ಟು ಮತ್ತು ಬೇಕಾಗಿರುವಂಥ ಸ್ವಚ್ಛತೆ, ಹೈಜಿನ್ನ, ಸ್ಯಾನಿಟೈಸೇಷನ್ ಮಾಡುವಂಥದ್ದು, ಸ್ಟರ್ಲೈಸ್ ಮಾಡುವಂಥದ್ದು ಎಲ್ಲವನ್ನು ಮಾಡಿ ಸುರಕ್ಷಿತವಾಗಿ ನೀವು ಅಲ್ಲಿ ವಾಸ ಮಾಡುವಂಥ ರೀತಿಯಲ್ಲಿ ಅದನ್ನು ರೆಸ್ಟೋರ್ ಮಾಡಿಕೊಡ್ತೀನಿ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದಟ್ ಸೆವರಲ್ ಪ್ರೈವೇಟ್ ಕಾಲೇಜಸ್ ಆರ್ ನಾಟ್ ಆಫರಿಂಗ್ ಸ್ಯಾಲ್ರೀಸ್ ಟು ದ ಫ್ಯಾಕಲ್ಟಿ. ಯುವರ್ ಕೈಂಡ್ಸಲ್ ನೀಡ್ ಟು ಲುಕ್ ಇನ್ ಟು ದಿಸ್ ಇಶ್ಯೂ ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಟೀಚಿಂಗ್ ಫ್ಯಾಕಲ್ಟಿ. ನಾನು ಈ ವಿಚಾರದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಜೂನಲ್ಲಿ ನಾರ್ಮಲಾಗಿ ಕಾಲೇಜ್ಗಳು ರೀಓಪನ್ ಆಗಬೇಕಾಗಿರೋದು, ಆಗ ಫೀಸ್ ಕಲೆಕ್ಟ್ ಆಗಬೇಕಾಗಿರೋದು. ಈಗೇನು ಆಲ್ರೆಡಿ ಫೀಸ್ ಕಲೆಕ್ಟ್ ಮಾಡಿದ್ದಾರೆ ಎಲ್ಲ ಕಾಲೇಜವರು, ಎಲ್ಲ ಅಫಿಲಿಯೇಟೆಡ್ ಕಾಲೇಜವರು ಈಗಾಗಲೇ ಫೀಸನ್ನು ಕಲೆಕ್ಟ್ ಮಾಡಿದ್ದಾರೆ. ಫೀಸನ್ನು ಕಲೆಕ್ಟ್ ಮಾಡಿ ಎಲ್ಲರಿಗೂ ಕ್ಲಾಸಸ್ನೂ ಆನ್ಲೈನಲ್ಲಿ ಕಂಡಕ್ಟ್ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಕಲೆಕ್ಟ್ ಮಾಡಿರೋಂಥ ಫೀಸ್ನ ಏನು ನಾರ್ಮಲಾಗಿ ಯಾವಾಗಲೂ ಸಂಬಳ ಕೊಡ್ತೀನೋ ಆ ಸಂಬಳ ಕೊಡುವಂಥ ಕೆಲಸವನ್ನು ತಾವು ಪ್ರೈವೇಟ್ ಕಾಲೇಜಸ್ನಲ್ಲಿ ಯಾರಿಗೆ ಸಂಬಳ ಕೊಡಬೇಕಾಗಿತ್ತೋ ಅದು ಕೊಡುವಂಥ ಕೆಲಸ ಎಲ್ಲ ಸಂಬಂಧಪಟ್ಟ ಕಾಲೇಜವರು ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು. ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ನಮ್ಮೆಲ್ಲ ವೈಸ್ ಚಾನ್ಸಲರನ್ನು ಕೇಳ್ಕೋತೀನಿ, ಆ ಯಾವ ಕಾಲೇಜ್ ಮಾಡಲ್ಲ ಅದ ಮೇಲೆ ಕ್ರಮವನ್ನು ತಗೊಳ್ಳಿಕ್ಕೆ ನಾನು ಡೈರೆಕ್ಷನ್ಸ್ನ ಕೊಟ್ಟು ನಮ್ಮ ಎಲ್ಲ ವೈಸ್ ಚಾನ್ಸಲರ್ ಮೂಲಕ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮೂಲಕ ಇದನ್ನೆಲ್ಲ ಅನುಷ್ಠಾನ ಮಾಡಿಸಿ ಎಲ್ಲರಿಗೂ ಸಂಬಳ ಸಿಗೋ ರೀತಿಯಲ್ಲಿ ಮಾಡಿಸೋದನ್ನು ನಾವು ಮಾಡ್ತೀವಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಾಮಚಂದ್ರ ಶೆಟ್ಟಿಯವರು ಇದನ್ನು ಕೇಳಿದರು, ಅದಕ್ಕಾಗಿ ಅವ್ರಿಗೆ ವಿಶ್ವಾಸ ಕೊಡ್ತೀನಿ, ಇಷ್ಟಪಡ್ತೀನಿ, ಅದು ಖಂಡಿತ ಮಾಡ್ತೀನಿ. ಸರ್, ವಿಲ್ ದ ಗೌರ್ಮೆಂಟ್ ಎಕ್ಸ್ಟೆಂಡ್ ದ ಸ್ಟೂಡೆಂಟ್ ಪಾಸಸ್ ಟೆನ್ಯೂ ಟಿಲ್ ಅವರ್ ಅಕಾಡೆಮಿಕ್ ಇಯರ್ ಎಂಡ್ಸ್? ಸ್ಟೂಡೆಂಟ್ಸ್ ವಿಲ್ ಬಿ ಬೆನಿಫಿಟೆಡ್ ಔಟ್ ಆಫ್ ಇಟ್ ಶು ಡೂ ಸೋ, ಪವನ್ ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಖಂಡಿತ ಯಾವಾಗ ನಿಮಗೆ ಅಕಾಡೆಮಿಕ್ ಇರ್ತದೆ, ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಇರ್ತದೋ, ಯಾರ್ಯಾರು ಕಾಲೇಜ್ ಅಟೆಂಡ್ ಮಾಡಬೇಕು ಅಂತ ಇರ್ತದೋ ಅವ್ರಿಗೆ ಅನುಕೂಲತೆ ಮಾಡ್ಕೊಳ್ಳೋಂಥದ್ದು, ಖಂಡಿತ ನಿಮ್ಗೆ ಏನು ಅನುಕೂಲತೆ ಸರ್ಕಾರ ಕೊಟ್ಟಿದೆಯೋ ಆ ಅನುಕೂಲತೆಯನ್ನು ಮುಂದುವರಿಸ್ತೀವಿ. ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕ್ಲಾಸಸ್ ಇದ್ದಾಗ ಮಾತ್ರ ನಿಮಗೆ ಗೊತ್ತಿದೆ, ಯಾವ ಕ್ಲಾಸಸ್ ಇದ್ದಾಗ ಮಾತ್ರ ನಿಮ್ಗೆ ಅನುಕೂಲತೆ ಕೊಡುವಂಥದ್ದಿರ್ತದೆ, ಅದ್ರ ಪ್ರಕಾರದಲ್ಲಿ ನಿಮಗೆ ಅದನ್ನು ಒದಗಿಸುವಂಥದ್ದನ್ನ ಕ್ಲಾಸಸ್ ನಿಮ್ಗೆ ಯಾವಾಗ ಇರುತ್ತೆ ಆಗ ಬಸ್ಸಸ್ನ ಪ್ರಯೋಜನ ಕೊಡಲಿಕ್ಕೆ, ಬಸ್ಸಸ್ನಲ್ಲಿ ಸಾರಿ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಗೌರ್ಮೆಂಟ್ ಶುಡ್ ಲುಕ್ ಇನ್ ಟು ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಪ್ರೈವೇಟ್ ಯೂನಿವರ್ಸಿಟಿ ಆಲ್ಸೋ, ದೇ ಆರ್ ಇನಿಷಿಯೇಟಿಂಗ್ ಆನ್ಲೈನ್ ಎಕ್ಸಾಮ್ಸ್ ಆಲ್ರೆಡಿ. ದಾನಿಶ್ ಭಗತ್, ಯಾರು ಇದು? ಇವತ್ತು ಅವರು ಅಕಾಡೆಮಿಕ್ ಆಕ್ಟಿವಿಟೀಸ್
ಏನು ಮಾಡ್ತಿದ್ದಾರೆ ಪ್ರೈವೇಟ್ ಯೂನಿವರ್ಸಿಟೀಸ್ನಲ್ಲೂ ಹೆಚ್ಚು ಕಮ್ಮಿ ಯಾರೇನು ಮಾಡ್ತಿಲ್ಲ, ಬಟ್ ಮಾಡ್ತಿದ್ರೆ ಒಳ್ಳೇದೆ. ಯಾರು ಅಕಾಡೆಮಿಕ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವಿತೌಟ್ ಕಂಡಕ್ಟಿಂಗ್ ಗೆಟಿಂಗ್ ಸ್ಟೂಡೆಂಟ್ಸ್ ಇನ್ ಟು ಕಾಲೇಜ್. ಯಾರು ಮಾಡಲಿಕ್ಕಿದ್ದಾರೆ ಅವ್ರು ಮಾಡಿದ್ರೆ ಸಂತೋಷ, ಏನು ನಮಗೆ ಸಮಸ್ಯೆ ಇಲ್ಲ. ಒಟ್ಟಾರೆ ಅಕಾಡೆಮಿಕ್ ಇಯರನ್ನು ಕಂಪ್ಲೀಟ್ ಮಾಡುವಂಥದ್ದಾಗಬೇಕು. ನನಗೆ ಗೊತ್ತಿದ್ದ ಪ್ರಕಾರ ಬೇರೆ ಎಲ್ಲ ಕಡೆಯೂ ಏನಿಂಥ ಒಂದು ಚಟುವಟಿಕೆಯಲ್ಲಿ ಯಾರು ಭಾಗವಹಿಸಿ ಭಾಗವಹಿಸಿ ಅವ್ರು ಕಂಪ್ಲೀಟ್ ಮಾಡ್ತಾರೆ ಅಕಾಡೆಮಿಕ್ ಆ್ಯಕ್ಟಿವಿಟಿ, ಭಾಳ ಸಂತೋಷ. ನಾವಂತೂ ಯೂನಿಫಾರ್ಮಾಗಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ನೂ ಎಲ್ಲ ಯೂನಿವರ್ಸಿಟಿಯವ್ರೂ ಕಾಮನ್ ಆಗಿನೇ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹೋಗಬೇಕು. ಎಷ್ಟೇ ಯೂನಿವರ್ಸಿಟಿಗಳಿದ್ದರೂ ಸಹ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಮಾತ್ರ ಎಲ್ಲರದ್ದು ಕೋಆರ್ಡಿನೇಟೆಡ್ ಆಗಿರಬೇಕು ಅನ್ನೋದು. ಇನ್ನೊಂದು ಯೂನಿವರ್ಸಿಟಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಚೇಂಜ್ ಓವರ್ ಮಾಡ್ಕೊಳ್ಳೋಂಥವ್ರು ಇರ್ತಾರೆ. ತುಂಬ ಜನ ಬೇರೆ ಬೇರೆ ಕಡೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಇರ್ತಾರೆ, ಆ ಪರ್ಸ್ಯೂ ಮಾಡಬೇಕು ಅಂತ ಇರೋರಿಗೆ ಅನಾನುಕೂಲತೆ ಆಗಬಾರ್ದು. ಹಾಗಾಗಿ ನಾವು ವಿ ಆರ್ ಫಾರ್ ಯೂನಿಫಾರ್ಮ್ ಕ್ಯಾಲೆಂಡರ್ ಆಫ್ ಈವೆಂಟ್ಸ್, ಅದು ನಿಲ್ಲಬೇಕು. ಎಷ್ಟೇ ಯೂನಿವರ್ಸಿಟಿಗಳಿದ್ದರೂ ಯೂನಿಫಾರ್ಮಿಟಿ ಬರಬೇಕು ಅನ್ನೋದೇ ಮೂಲ ಉದ್ದೇಶವಾಗಿದೆ. ಟೆಲ್ಲಸ್ ಯುವರ್ ಪ್ಲಾನ್ಸ್ ಆಫ್ ಎಕ್ಸಾಮ್. ಮಹಾಲಕ್ಷ್ಮಿಯವರು ಈಗಾಗಲೇ ಹೇಳಿದ್ದೀನಿ, ಇದನ್ನು ಎಕ್ಸಾಮಿನೇಷನ್ನು, ಕ್ರ್ಯಾಶ್ ಕ್ಲಾಸಸ್ಸು ಇವೆಲ್ಲವೂ ಜೂನ್ ಫಸ್ಟ್ ವೀಕಲ್ಲಿ ನಿಶ್ಚಯ ಮಾಡ್ತೀವಿ ಅಂತ ಈಗಾಗಲೇ ನಾನು ಎಲ್ಲ ಸಂಬಂಧಪಟ್ಟ ವೈಶ್ಯಾಂಶಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಈ ಒಂದು ನಿರ್ಣಯ ತಗೊಳ್ಳೋಂಥದ್ದು ಮಾಡ್ತೀವಿ. ನೀವು ಹೇಳಿರೋಂಥ ಎಲ್ಲ ಸಲಹೆ ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ನೆರವಿಗೆ ಬಂದು ನಾವು ಇಷ್ಟೆಲ್ಲ ಮಾಡ್ತಿರೋದು ನಮಗೆ ಯಾವುದೂ ಪ್ರತಿಷ್ಠೆ ಇಲ್ಲ, ನಮ್ದೇನು ಸ್ವಾರ್ಥ ಇಲ್ಲ. ನಿಮ್ಮ ಆಸಕ್ತಿನ ಗಮನದಲ್ಲಿಟ್ಕೊಂಡೆ, ನಿಮ್ಮ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡೆ ನಾವು ಏನೇ ನಿರ್ಣಯ ತಗೊಂಡ್ರು ನಿಮ್ಮ ಒಳ್ಳೆಯದಕ್ಕಾಗಿ ತಗೊಳ್ತೀವಿ. ನೀವು ಯಾವ ರೀತಿಯೂ ಅನಾನುಕೂಲತೆ ಮಾಡಬಾರ್ದು, ನಿಮ್ಗೆ ಯಾವುದೇ ಆತಂಕ ಇರಬಾರ್ದು. ನಿಮ್ಮ ಖಂಡಿತ ನಿಮ್ಮ ರಕ್ಷಣೆ ಬರುವಂಥ ಕೇಸನ್ನು ನಾವು ಮಾಡ್ತೀವಿ, ಎಲ್ಲರನ್ನೂ ವಿಶ್ವಾಸಕ್ಕೆ ಹೋಗ್ತೀವಿ. ಅಪಸರ್ವ ಇಲ್ಲದೆ ನಿಮ್ಮ ಒಳ್ಳೆಯ ನಿಮ್ಗೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಕ್ಕೆ ನಾವು ತಯಾರಿರ್ತೀವಿ. ಮತ್ತು ಜೂನ್ ಫಸ್ಟ್ ವೀಕ್ ನಿಮ್ಮ ಕ್ಲಾಸಸ್, ನಿಮ್ಮ ಸಂಪೂರ್ಣ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ನ ಜೂನ್ ಫಸ್ಟ್ ವೀಕ್ ತಿಳಿಸೋದು ಮಾಡ್ತೀವಿ. ಈಗ ಆನ್ಲೈನಲ್ಲಿ ಏನಿದೆಯೋ ದಯವಿಟ್ಟು ಆನ್ಲೈನ್ ಕ್ಲಾಸಸ್ನ ಉಪಯೋಗಪಡಿಸ್ಕೊಳ್ಳಿ, ಕಂಪ್ಲೀಟ್ ಅದನ್ನು ಭಾಗವಹಿಸುವಂಥದ್ದು ಮಾಡಿ ಅಂತ ನಾನು ಮತ್ತೊಮ್ಮೆ ನಿಮ್ಮ ಒತ್ತಾಯವನ್ನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಫೇಸ್ಬುಕ್ ಲೈವ್ನಲ್ಲಿ ಭಾಗವಹಿಸಿದಂಥ ನಾವೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ.